ಎಲ್ರಿಗೂ ನಮಸ್ಕಾರ. ಕಳೆದ ಒಂದು ಎರಡು ಮೂರು ದಿನಗಳಲ್ಲಿ ತುಮಕೂರು ಮತ್ತು ಮಳವಳ್ಳಿ ತಾಲೂಕಿನಲ್ಲಿ ಇಬ್ಬರು ನಮ್ಮ ತಾಯಂದಿರು ಧರ್ಮಸ್ಥಳ ಸಂಘದ ಸಾಲದ ಸುಳಿಗೆ ಸಿಲುಕಿ ಸಾವಿಗೆ ಶರಣಾಗಿದ್ದಾರೆ. ಹೀಗಾಗಿ ಈ ಸಮಸ್ಯೆ ಇಡೀ ರಾಜ್ಯಾದ್ಯಂತ ಕಾಡ್ತಾ ಇದೆ. ಇವತ್ತು ಲಕ್ಷಾಂತರ ಜನ, ನಮ್ಮ ಗ್ರಾಮೀಣ ಭಾಗದ ಜನ ಈ ಧರ್ಮಸ್ಥಳ SKDRDP ಅಕ್ರಮ ಮೀಟರ್ ಬಡ್ಡಿ ದಂಧೆಯ ಸಾಲದ ಸುಳಿಗೆ ಸಿಕ್ಕಾಕ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ದಾರಿ ಕಾಣ್ತಾ ಇಲ್ಲ. ಅಂಥವ್ರಿಗೆ ಈ ಸಾಲದ ಸುಳಿಯಿಂದ ಧರ್ಮಸ್ಥಳ ಅಕ್ರಮ ಮೀಟರ್ ಬಡ್ಡಿ ದಂಧೆಯ ಸಾಲದ ಅಂದರೆ ಧರ್ಮಸ್ಥಳ ಅಂದರೆ ಧರ್ಮಸ್ಥಳದ ಹೆಸರಿನಲ್ಲಿ ನಡೀತಾ ಇರುವಂತಹ ಈ ಅಕ್ರಮ ಮೀಟರ್ ಬಡ್ಡಿ ದಂಧೆಯ ಸಾಲದ ಸುಳಿಯಿಂದ ಯಾವ ರೀತಿ ಹೊರಗಡೆ ಬರಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಸುಲಭ ಉಪಾಯಗಳನ್ನು, ಸರಳ ಸೂತ್ರಗಳನ್ನು ನಾನು ಸಾರ್ವಜನಿಕರ ಗಮನಕ್ಕೆ, ವಿಶೇಷವಾಗಿ ಯಾರು ಈ ಸಾಲದ ಸುಳಿಯಲ್ಲಿ ನಮ್ಮ ಬಂಧುಗಳು ಸಿಲುಕಾಕ್ಕೊಂಡಿದ್ದಾರೆ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಮೊದಲೇದಾಗಿ ನೀವು ಮಾಡಬೇಕಾಗಿರೋದು, ಗ್ರಾಮದ ಏನು ಸಂಘಗಳಿದೆ, ಆ SHG ಸ್ವಸಹಾಯ ಗುಂಪುಗಳು ಏನಿದೆ, ಅದನ್ನು ದಯವಿಟ್ಟು ತಾವು ಒಗ್ಗಟ್ಟಾಗಿ, ಮೊದಲು ಒಗ್ಗಟ್ಟಾಗಿ ಇವರೇನು ಮಾಡ್ತಾ ಇದ್ದಾರೆ, ನಿಮ್ಮ ನಿಮ್ಮಲ್ಲಿನೇ ಜಗಳ ಹಚ್ತಾ ಇದ್ದಾರೆ. ಒಬ್ಬರು ದುಡ್ಡು ಕಟ್ಟಿಲ್ಲ ಅಂತ ಹೇಳಿದರೆ 9 ಜನಕ್ಕೆ ಹೋಗಿ ಅಲ್ಲಿ ಜಗಳ ಮಾಡೋಕೆ ಹಚ್ತಾ ಇದ್ದಾರೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಇವತ್ತು ಒಬ್ಬ ಹೆಣ್ಮಗಳು ಆತ್ಮಹತ್ಯೆ ಮಾಡಿಕೊಂಡ್ರೆ ನಾಳೆ ಸಾವಿಗೆ ಶರಣ ಆದರೆ ನಾಳೆ ನಿಮ್ಮ ಮನೆಯಲ್ಲಿ ಕೂಡ ಅದೇ ಪರಿಸ್ಥಿತಿ ಬರ್ತದೆ. ದಯವಿಟ್ಟು ಎಲ್ಲರೂ ಕೂಡ ಯಾರು ಅಸಹಾಯಕತೆಯಲ್ಲಿದ್ದಾರೆ ಅವರ ಸಹಾಯಕ್ಕೆ ಧಾವಿಸಿ. ಇದು ಮೊದಲೇದ್ದು ಒಂದನೇದು ಸೂತ್ರ ಏನು, ಇಡೀ ಸಂಘ ನೀವು ಒಗ್ಗಟ್ಟಾಗಬೇಕು, ಸಾಲ ಕಟ್ಟೋದಿಲ್ಲ ಅಂತ ಹೇಳಿ ಒಂದನೇದು. ಎರಡನೇದಾಗಿ SKDRDP ಅವರು ನಿಮಗೆ ಯಾವ ಬ್ಯಾಂಕಿನಿಂದ ಸಾಲ ಕೊಟ್ಟಿದ್ದಾರೆ ಆ ಬ್ಯಾಂಕಿನ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಅವರಿಗೆ. ಏನು ಆ ಬ್ಯಾಂಕಿನ ಸೀಲ್ ಆ್ಯಂಡ್ ಸಿಗ್ನೇಚರ್ ಇರುವಂತಹ ಬ್ಯಾಂಕ್ ಸ್ಟೇಟ್ಮೆಂಟು ಬ್ರಾಂಚ್ ಮ್ಯಾನೇಜರ್ ಸಹಿ ಮಾಡಿರಬೇಕು. ಇವರು SKDRDPದವರು ಮಾಡಿದ್ದಲ್ಲ. ಈಗೇನು ಮಾಡಿದ್ದಾರೆ ಅದನ್ನು ಕೂಡ ಸಾರ್ವಜನಿಕರ ಗಮನಕ್ಕೆ ಮತ್ತು ಕಾನೂನಿನ ಅಧಿಕಾರಿಗಳ ಗಮನಕ್ಕೆ, ಪೊಲೀಸರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಇವರು ಬ್ಯಾಂಕಿನ ಸೀಲನ್ನು ಇವರೇ ತಯಾರು ಮಾಡಿಟ್ಕೊಂಡಿದ್ದಾರೆ, ಇವರೇ ತಯಾರು ಮಾಡಿಟ್ಕೊಂಡು ಇವರೇ ಸೀಲ್ ಹಾಕಿ ಕಳಿಸ್ತಾ ಇದ್ದಾರೆ. ಅದು ಫ್ರಾಡ್ ಆ್ಯಂಡ್ ಫೋರ್ಜರಿ ಇಂಪರ್ಸೋನೇಷನ್ ಆಗುತ್ತೆ, ಅದು ಅಪರಾಧ ಆಗುತ್ತೆ, ಅದು ನಮಗೆ ಅದು ಬೇಕಾಗಿಲ್ಲ. ಬ್ರಾಂಚ್ ಮ್ಯಾನೇಜರ್ ಏನು ಕೊಟ್ಟಿದ್ದಾರೆ ಆ ಸೀಲ್ ಆ್ಯಂಡ್ ಸಹಿ ಹಾಕಿದ್ದು ಅದೇ ಬ್ಯಾಂಕು, ನಿಮ್ಮ ಸಂಘದ ಅಕೌಂಟ್, ಇವರೇನು CC ಅಕೌಂಟ್ ಅಂತ ಹೇಳ್ತಾರಲ್ಲ, ಯಾವ ಬ್ಯಾಂಕಿನಲ್ಲಿ ಅದು ಅಕೌಂಟ್ ಓಪನ್ ಆಗಿದೆ ಅದೇ ಬ್ಯಾಂಕಿನ ಸೀಲ್ ಆ್ಯಂಡ್ ಸಿಗ್ನೇಚರ್ ಇರುವಂಥ ಬ್ಯಾಂಕ್ ಮ್ಯಾನೇಜರ್ ಸಿಗ್ನೇಚರ್ ಇರುವಂಥ ಪ್ರತಿಯನ್ನು ನೀವು ಕೇಳಬೇಕು. ಅದರಲ್ಲಿ ಯಾವ್ಯಾವ ವಿವರಗಳು ಇರಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ಪ್ರತಿ ವಾರ ನೀವು ಕಟ್ಟಿದ ವಿವರಣೆ, ನೀವೇನು ಬಡ್ಡಿಯನ್ನು ಕಟ್ಟಿದ್ದೀರಿ ಪ್ರತಿ ವಾರ, ತಿಂಗಳದ್ದಲ್ಲ, ಇವರು ಮಾಸಿಕ ವರದಿ ಕೊಡ್ತೇವೆ ಅಂತ ಹೇಳ್ತಾರೆ ಇವರು SKDRDP ಅಂತ, ಅದು ಬೇಡ ನಮಗೆ. ನೀವು ಪ್ರತಿ ವಾರ ಏನು ಕಟ್ಟಿದ್ದೀರಲ್ಲ ವಾರ ವಾರ ಎಂಟ್ರಿ ಆಗಿರಬೇಕು. ಒಂದು ವೇಳೆ ಅವರು ತಿಂಗಳ ಎಂಟ್ರಿ ಆಗಿದ್ದರೆ ಮತ್ತು ಒಂದು ತಿಂಗಳ ನಿಮ್ಮ ದುಡ್ಡು ಯಾರು ಇಟ್ಕೊಂಡ್ರು, ಯಾಕೆ ಇಟ್ಕೊಂಡ್ರು, ಅದರ ಬಡ್ಡಿ ಇವರು ಯಾಕೆ ತಿಂದರು, ಆ ಪ್ರಶ್ನೆ ಬರ್ತದೆ. ಹೀಗಾಗಿ ಪ್ರತಿ ತಿಂಗಳು ಪ್ರತಿ ವಾರನೇ ಎಂಟ್ರಿ ಆಗಿರಬೇಕದು. ಪ್ರತಿ ವಾರ ಆ ಬ್ಯಾಂಕ್ನಲ್ಲಿ ಸೋಮವಾರ ಕಟ್ಟರೆ ಸೋಮವಾರನೇ ಎಂಟ್ರಿ ಆಗಬೇಕು ಅಥವಾ ಮಂಗಳವಾರ ಎಂಟ್ರಿ ಆಗಿರಬೇಕು. ಅದು ತಿಂಗಳಾದಮೇಲೆ ಎಂಟ್ರಿ ಆಗಿದ್ದರೆ ಅದು ವ್ಯಾಲಿಡ್ ಅಲ್ಲ. ಎರಡನೇದಾಗಿ ನಿಮ್ಮದು ಏನು ಉಳಿತಾಯದ ಹಣ ಕಟ್ಟಿದ್ದೀರಲ್ಲ, ಉಳಿತಾಯದ ಹಣನೂ ಕೂಡ ಅದರಲ್ಲಿ ಅದರ ಮಾಹಿತಿ ಇರಬೇಕು, ವಿವರಣೆ ಇರಬೇಕು. ಉಳಿತಾಯ ಹಣದ ಮಾಹಿತಿ ಅದರಲ್ಲಿ ಇರಲೇಬೇಕಾಗತ್ತೆ ಆ ಸ್ಟೇಟ್ಮೆಂಟಲ್ಲಿ. ಯಾಕಂತ ಹೇಳಿದ್ರೆ ನಿಮ್ಮದೇ ಸಂಘ ಅದು, ನಿಮ್ಮ ಫಾರ್ ಎಕ್ಸಾಂಪಲ್ ಶ್ರೀರಾಮ ಅಂತೋ ಸಂಘ ಅಥವಾ ಬಸವೇಶ್ವರ ಅನ್ನುವಂಥ ಸಂಘ, ಸಂಗೊಳ್ಳಿ ರಾಯಣ್ಣ ಅಂತುವ ಒಂದು ಸಂಘ, ಆ ದುರ್ಗಾಶಕ್ತಿ ಅನ್ನುವಂಥ ಒಂದು ಸಂಘ, ಆ ಸಂಘದ ಹೆಸರಿನಲ್ಲೇ ಇವರು CC ಅಕೌಂಟ್ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಆ ನಿಮ್ಮ ಅಕೌಂಟಲ್ಲಿನೇ ಏನಿರಬೇಕು, ಉಳಿತಾಯದ ಹಣದ ವಿವರಣೆ ಇರಬೇಕು. ಒಂದು ವೇಳೆ ಉಳಿತಾಯದ ಹಣದ ವಿವರಣೆ ಇಲ್ಲ ಅಂತ ಹೇಳಿದರೆ ಅದೊಂದು ಹಗರಣ. ಹೀಗಾಗಿ ನೀವು ಸಾಲವನ್ನು ಕಟ್ಟು, ಒಂದು ರೂಪಾಯಿ ಸಾಲವನ್ನು ಕಟ್ಟಕ್ಕೆ ಹೋಗಬೇಡಿ. ಆನಂತರ ಕಮಿಷನ್, ಈಗ ಇವರು ನೀವು ವಸೂಲಿ ಮಾಡ್ತಾ ಇದ್ರಿ ತಾನೆ, ಸಂಘದ ಸದಸ್ಯರು ಗ್ರಾಮಸ್ಥರೇ ನೀವು ಕೇಳ್ತಾ ಇದ್ರಿ ತಾನೆ ಮನೆ ಮನೆಗೆ ಹೋಗಿ. ಹೀಗಾಗಿ ಕಮಿಷನ್ನು ಸಂಘದ ಕಮಿಷನ್ನಿನ ದುಡ್ಡು ಆ ಸಂಘದ ಹೆಸರಿಗೇ ಬರಬೇಕು, ಜಮಾ ಆಗಿರಬೇಕು ಕಮಿಷನ್ನು. 2%, 4% ಆಯಾ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಅದು ನಿಮ್ಮ ಅಕೌಂಟಿಗೆ ಬರಬೇಕು, ನಿಮ್ಮ ಸಂಘದ ಹೆಸರಿನ ಅಕೌಂಟಲ್ಲೇ ನಮೂದು ಆಗಿರಬೇಕು, ಜಮಾ ಆಗಿರಬೇಕು ಅದು ಬಡ್ಡಿ. ಅದು ಇದೆಯಾ ನೋಡಿ, ಇದು ಯಾವ ಇರಲಿಲ್ಲ ಅಂತ ಹೇಳಿದರೆ ಒಂದು ರೂಪಾಯಿನೂ ಕೂಡ ಕಟ್ಟಕ್ಕೆ ಹೋಗಬೇಡಿ. ಇದು ಒಂದು ಹಗರಣ ಆಗಿದೆ ಅಂತ ಅದರ ಅರ್ಥ. ಉಳಿತಾಯದ ಹಣ ಇರಲೇಬೇಕದು, ಇಲ್ಲ ಅಂತ ಹೇಳಿದರೆ SKDRDP ಕಟ್ಟಿದ್ವಿ ಅಂತ ಹೇಳಿದ್ರೆ ಅಲ್ಲ, SKDRDP ಅದು ಥರ್ಡ್ ಪಾರ್ಟಿ,
ನೀವು ಉಳಿತಾಯ ಮಾಡಿದ ಹಣನ ಪಕ್ಕದ ಮನೆಯವನ್ನ ಬ್ಯಾಂಕ್ ಖಾತೆಗೆ ಕಟ್ಟಕ್ಕಾಗೋದಿಲ್ಲ, ಪಕ್ಕದ ಮನೆಯವನ್ನ ತಿಜೋರಿಗೆ ಹೋಗಿ ಇಡಕ್ಕಾಗೋದಿಲ್ಲ. ಒಂದು ವೇಳೆ ನಿಮ್ಮ ಅಕೌಂಟಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವರು ತಿಂದು ಹಾಕಿದ್ದಾರೆ, ಇನ್ನೇನೇನೋ ಕಾರಣ ಕೊಡ್ತಾರೆ ಅವರು, ನಿಮ್ಮ ಅಕೌಂಟಲ್ಲಿನೇ ಇರಬೇಕು. ಒಂದು ವೇಳೆ ಇಲ್ಲ ಅಂತ ಹೇಳಿದರೆ ಒಂದು ರೂಪಾಯಿನೂ ಕೂಡ ಬಡ್ಡಿ ಸಾಲ ಕಟ್ಟಕ್ಕೆ ಹೋಗಬೇಡಿ. ಇನ್ನೊಂದು ಮುಖ್ಯವಾಗಿ ಇನ್ಶೂರೆನ್ಸ್, ಈಗ PRK ಹಿಂದೆ ಜೀವನ್ ಮಧುರ ಸಂಪೂರ್ಣ ಸುರಕ್ಷಾ ಏನೇನೋ ಮಾಡಿದರು, ಈ ಏನು ಗ್ರೂಪ್ ಇನ್ಶೂರೆನ್ಸ್ ಅಂತ ಹೇಳ್ತಾರಲ್ಲ, ಗ್ರೂಪ್ ಇನ್ಶೂರೆನ್ಸೇ ಮಾಡಬಾರ್ದಾಗಿತ್ತು ಇವರು, ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ದೆ ಒಂದು ದೊಡ್ಡ ತಪ್ಪು. ಆದರೂ ಕೂಡ ಆ ಗ್ರೂಪ್ ಇನ್ಶೂರೆನ್ಸ್ದು ಪಾಲಿಸಿ ನಂಬರ್ನ ಕೇಳಿ. ಇವರು ಹೇಳ್ತಾರೆ ಗ್ರೂಪ್ ಇನ್ಶೂರೆನ್ಸ್ ಇದೆ ಹೀಗಾಗಿ ನಾವು ಒರಿಜಿನಲ್ ಬಾಂಡ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಗ್ರೂಪ್ ಇನ್ಶೂರೆನ್ಸ್ ಮಾಡಿದರೂ ಕೂಡ ನಿಮ್ಮ ಸಂಘಕ್ಕೆ ಆ ಇನ್ಶೂರೆನ್ಸ್ ಮಾಡಿದಾಗ ಒಬ್ಬ ಗ್ರೂಪ್ ಅಡ್ಮಿನ್ ಅಂತ ಮಾಡ್ತಾರೆ, ಈಗ ಹೆಂಗೆ ವಾಟ್ಸಪ್ಪಲ್ಲಿ ಗ್ರೂಪ್ ಅಡ್ಮಿನ್ ಅಂತ ಇರ್ತಾರಲ್ಲ, ಹಾಗೆ ಗ್ರೂಪ್ ಇನ್ಶೂರೆನ್ಸಿಗೆ ಒಬ್ಬ ಗ್ರೂಪ್ ಅಡ್ಮಿನ್ ಅಂತ ಇರ್ತಾರೆ. ಅವ್ರ ಹತ್ರ ಒರಿಜಿನಲ್ ಬಾಂಡ್ ಇರಬೇಕು, SKDRDP ಅಲ್ಲ. ಯಾಕಂತ ಹೇಳಿದ್ರೆ ನಿಮ್ದು ಆಗಿರೋದು ಏನು ಹೇಳಿ, ಸಂಘದ ರಿಜಿಸ್ಟ್ರೇಷನು ನಿಮ್ಮ ಊರಿನ ಸಂಘದ ಹೆಸರಲ್ಲೇ ಅಕೌಂಟ್ ಓಪನ್ ಆಗಿದೆ, ನಿಮ್ಮ ಗ್ರೂಪ್ ಇರೋದು ನಿಮ್ಮ ಊರಿನ ಸಂಘದ್ದು. ಹೀಗಾಗಿ ನಿಮ್ಮ ಗ್ರಾಮದಲ್ಲಿಯೇ ಒಬ್ಬ ಗ್ರೂಪ್ ಅಡ್ಮಿನ್ ಇರಬೇಕು, ಅವರಿಗೆ ಒರಿಜಿನಲ್ ಬಾಂಡನ್ನು ಇನ್ಶೂರೆನ್ಸ್ ಬಾಂಡನ್ನು ಕೊಡಬೇಕು. ಅದರಲ್ಲಿ ಆ ಇನ್ಶೂರೆನ್ಸದ್ದು ಪಾಲಿಸಿ ನಂಬರ್ ಇರ್ತದೆ, ಪಾಲಿಸಿ ನಂಬರು ಅದನ್ನು ಚೆಕ್ ಮಾಡಿ ನೀವು ಪ್ರತಿಯೊಬ್ಬರು ಕೂಡ. ಇವತ್ತು ನಾನು ಬೆಳಗ್ಗೆ ಪ್ರಯತ್ನ ಮಾಡಿದೆ, ಒಂದು ಟ್ರೈ ಮಾಡಿದೆ, ನಂಬರ್ ಬೇಕಾದ್ರೆ ನೀವು ಕೂಡ ನೋಟ್ ಮಾಡ್ಕೊಳ್ಳಿ. ಬೆಂಗಳೂರಿನ LIC ಹೆಡ್ ಆಫೀಸಿಗೆ ಫೋನ್ ಮಾಡಿದೆ, 0802-9662-528 ಇದು ಒಂದು ನಂಬರು. ಅವ್ರು ಹೇಳಿದರು ಇಲ್ಲ ಇದು SKDRDP ಅಂತ ಹೇಳಿದರೆ ಅದು ಮೈಕ್ರೋ ಇನ್ಶೂರೆನ್ಸ್ಗೆ ಹೋಗುತ್ತೆ, ಆ ನಂಬರಿಗೆ ಫೋನ್ ಮಾಡಿ ಅಂತ ಹೇಳಿದರು. ಅದಕ್ಕೆ ಮಾಡಿದೆ ನಾನು 0802-9662-521 0802-22-9662-521. ಇದಕ್ಕೆ ಫೋನ್ ಮಾಡಿದಾಗ ಏನು ಹೇಳಿದರು ಅವರು, ನಿಮ್ದು ಏನೇ ಕಂಪ್ಲೇಂಟ್ ಇದ್ರು ಕೂಡ ಮೊದಲು ನಮಗೆ ಪಾಲಿಸಿ ನಂಬರ್ ಕಳಿಸಿ ಅಂತ ಹೇಳಿದರು. ನಾನು ಹೇಳಿದೆ ಪಾಲಿಸಿ ನಂಬರೇ ಇಲ್ಲ, ಹೀಗಾಗಿ ನಿಮ್ಗೆ ಫೋನ್ ಮಾಡಿದ್ದು ಅಂತ. ಪಾಲಿಸಿ ನಂಬರ್ ಕೊಟ್ಟದೆ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ ಅಂತ ಹೇಳಿದರೆ ಅದು ತಪ್ಪಾಗುತ್ತೆ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಸ್ವತಃ LIC ಹೇಳ್ತಾ ಇದ್ದಾರೆ. ಹೀಗಾಗಿ ನೀವೇನು ಮಾಡಿ, ಆ LIC ನೀವು ಗ್ರೂಪ್ ಇನ್ಶೂರೆನ್ಸ್ ಮಾಡಿದೆ ಅಂತ ಹೇಳ್ತಾರಲ್ಲ ಅವರು, ಆ ಪಾಲಿಸಿ ನಂಬರ್ ತಗೊಂಡು ನಿಮ್ಮ ಸ್ಥಳೀಯ ಜಿಲ್ಲೆಯ LIC ಕಚೇರಿಗೆ ಬ್ರಾಂಚ್ ಆಫೀಸಿಗೆ ಹೋಗಿ ಅಲ್ಲಿ ಏನು ಮಾಡಿ ಆ ಪಾಲಿಸಿ ನಂಬರ್ನ ಎಂಟ್ರಿ ಮಾಡಿಸಿ. ಅದು ರಿಫ್ಲೆಕ್ಟ್ ಆಗ್ತಾ ಇದೆಯೋ ಇಲ್ಲ ಅಂತ ನೋಡಿ, ಯಾಕಂದರೆ ಗ್ರೂಪ್ ಇನ್ಶೂರೆನ್ಸು ಆನ್ಲೈನಲ್ಲೇ ಮಾಡ್ತಾರೆ, ಇವತ್ತಿನವರೆಗೆ ಇವರು ಯಾವ ಒಂದು ಸಣ್ಣ ಹಾಳಿ ಚೀಟಿನ ಕೂಡ ಕೊಟ್ಟಿಲ್ಲ. ಅದನ್ನು ನೀವು ಆ ಪಾಲಿಸಿ ನಂಬರು LIC ವೆಬ್ಸೈಟಲ್ಲಿ ಇರಬೇಕು, SKDRDPಯಲ್ಲಿ ಇದ್ರೆ ಅಲ್ಲ, SKDRDPಯಲ್ಲಿ ಇದ್ರೆ ಅದು ನಿಮ್ಗೆ ಉಪಯೋಗ ಆಗೋದಿಲ್ಲ. LIC ವೆಬ್ಸೈಟಲ್ಲಿ ನಿಮ್ಮ ಪಾಲಿಸಿ ನಂಬರು ರಿಫ್ಲೆಕ್ಟ್ ಆಗುತ್ತಾ ಇಲ್ಲ ನೋಡಿ. ಒಂದು ವೇಳೆ ಅದರಲ್ಲಿ ಇಲ್ಲ ಅಂತ ಹೇಳಿದರೆ ನಿಮ್ಮ ದುಡ್ಡನ್ನು ಇಷ್ಟು ವರ್ಷ ರಿನ್ಯೂವಲ್ ಹೆಸರಿನಲ್ಲಿ ಏನು ತೊಗೊಂಡಿದ್ದಾರೆ ಆ ಎಲ್ಲ ದುಡ್ಡನ್ನು ಕೂಡ ನೀವು ವಾಪಸ್ ಕೇಳಿ, ಯಾಕಂತ ಹೇಳಿದರೆ ಅದರಿಂದ ನಿಮಗೆ ಯಾವ ಪ್ರಯೋಜನ ಕೂಡ ಆಗುವುದಿಲ್ಲ. ಕೆಲವೊಂದಿಷ್ಟು ಜನರಿಗೆ ಮಾತ್ರ ಕೊಟ್ಟಿದ್ದಾರೆ, ಯಾರಿಗೆ, ಯಾರು ಜಗಳ ಮಾಡ್ತಾರೆ, ಯಾರು ಬುದ್ಧಿವಂತರಿದ್ದಾರೆ, ಯಾರು ವಿದ್ಯಾವಂತರಿದ್ದಾರೆ, ಅವರಿಗೆ ಮಾತ್ರ ಕೊಟ್ಟಿದ್ದಾರೆ, ಎಲ್ರಿಗೂ ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಾನು ತಪ್ಪು ಮಾಹಿತಿ ಕೊಡೋಕೆ ಆಗಲ್ಲ. ಒಂದು 10-15% ಜನಗಳಿಗೆ ಮಾತ್ರ ಕೊಟ್ಟಿದ್ದಾರೆ, ಉಳಿಕಿದ್ದು ಅದು ಹೆಂಗೆ ಎಂಟ್ರಿ ಆಯಿತು, ಡೈರೆಕ್ಟಾಗಿ ಯಾಕೆ ಎಂಟ್ರಿ ಆಗಲಿಲ್ಲ, ಇದು ಇನ್ನೂ ಕೂಡ ನಿಗೂಢವಾಗಿನೇ ಇಟ್ಟಿದ್ದಾರೆ. ಹೀಗಾಗಿ ನಿಮ್ಮ ಪಾಲಿಸಿ, ನಿಮ್ಮ ಸಂಘದ ಪಾಲಿಸಿಯನ್ನು LIC ವೆಬ್ಸೈಟಲ್ಲಿನೇ ಇರಬೇಕು, ಯಾಕಂತ ಹೇಳಿದರೆ PRK ಅಂದರೆ LIC ಜೊತೆಗೆ ಟೈಅಪ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಇವರು. ಹಾಗಿದ್ದರೆ LIC ಇರಬೇಕಾಗೋದು, ಅದು ಎಂಟ್ರಿ ಆಗಿಲ್ಲ ಅಂತ ಹೇಳಿದರೆ ಅದು ಹಗರಣ ಆಗಿದೆ, LIC ರಿಫ್ಲೆಕ್ಟ್ ಆಗಬೇಕು, ಆಗಿಲ್ಲ ಅಂತ ಹೇಳಿದರೆ ನಿಮ್ಮ ದುಡ್ಡನ್ನು ವಾಪಸ್ ಕೇಳಿ. ಈ ಇಷ್ಟು ಕಂಡೀಷನ್ ಏನೇನಿದೆ ಅದನ್ನು ನೀವು ಅದನ್ನು ಕೇಳಿ. ಒಂದು ವೇಳೆ ಇದರಲ್ಲಿ ಈ ನಿಮ್ಮ ಕಂಡೀಷನ್ನಲ್ಲಿ ಒಂದು ಅವರು ಪಾಲಿಸದೇ ಹೋಗಿದ್ರೆ ಒಂದು ರೂಪಾಯಿನೂ ಕೂಡ ನೀವು ಕಟ್ಟಬೇಡಿ. ಯಾಕಂತ ಹೇಳಿದರೆ ಉಳಿತಾಯ ಹಣ ನಿಮ್ಮ ಹಣ. ಇದರಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ, ಒಂದು ಸಂಘದಲ್ಲಿ ಇಬ್ಬರು ಮೂರು ಜನ ಸಾಲನೇ ತಗೊಂಡಿರಲ್ಲ, 6-7 ಜನ ತೊಗೊಂಡಿರ್ತಾರೆ, ಸಾಲನೇ ತೊಗೊಂಡಿಲ್ಲವ್ರು ಮತ್ತೀಗ ನಮಗೆ ಉಳಿತಾಯ ಹಣ ಹೇಗೆ ಅಂಥೇಳಿ, ಆವಾಗ 6-7 ಜನ ಆ 3 ಜನರಿಗೆ ಉಳಿತಾಯ ಹಣ ಕೊಡಿಸುವಂಥ ಜವಾಬ್ದಾರಿಯನ್ನು ನೀವು ತಗೊಳ್ಳಿ. ಯಾಕಂತ ಹೇಳಿದರೆ ಪಾಪ ಅವರು ಸಾಲನೇ ತೊಗೊಂಡಿಲ್ಲ, ಬರೀ ಉಳಿತಾಯ ಹಣದನ್ನು ಹಣ ಕೊಟ್ಟಿದ್ದಾರೆ, ಅವ್ರಿಗೆ ವಾಪಸ್ ಕೊಡಿಸ್ಬೇಕು, ಅದನ್ನು ಕೊಡಿಸ್ಲೇಬೇಕು. ಯಾಕಂದರೆ ಅವರ ಶ್ರಮದಿಂದ ದುಡಿದಂಥ ದುಡ್ಡು ನೀವೆಲ್ಲರೂ ಕೂಡ ಶ್ರಮ, 52 ಲಕ್ಷ ಜನ ನೀವೇನು ಉಳಿತಾಯ ಆದ ಹಣ ಕಟ್ಟಿದ್ದೀರಿ, ನಿಮ್ಮ ಶ್ರಮದ ಹಣ, ಅದನ್ನು ಇವತ್ತೇ ಕೊಡು ಅಂಥೇಳಿ. ಯಾವಾಗಲೂ ಸಿದ್ದರಾಮಯ್ಯ ಅವ್ರಿಗೆ ಕರೆಸಿ, ನಿರ್ಮಲಾ ಸೀತಾರಾಮ್ ಅವ್ರಿಗೆ ಕರೆಸಿ, ದೊಡ್ಡ ಫಂಕ್ಷನ್ ಮಾಡಿ ಪೊಲೀಸರ ಮುಂದಿಟ್ಟು 50-100 ರೂಪಾಯಿ ಕೊಡೋದಲ್ಲ, ಈಗ 1,000 ಕೊಡ್ತೀವಿ 2,000 ಅಂತ ಕಡೆ, ಅದು ಅಲ್ಲ, ಈಗಲೇ ಬೇಕು ಅಂತ ಹೇಳಿ. ಹಾಗಿದ್ರೆ ಯಾರಿಗೆ ಏನು ಮಾಡಬೇಕು, ತಕ್ಷಣವೇ ಇವತ್ತಿಂದರೇ ಈಗಿಂದರೇ ನಾಳೆ ಅಥವಾ ನಾಳೆ ಏನು ವರ್ಕಿಂಗ್ ಅವರ್ ಇರ್ತದೆ
ಅಲ್ಲಿ ಅವಾಗಿಂದ ನಿಮ್ಮ ಏನು ಸೇವಾ ಪ್ರತಿನಿಧಿಗಳು ಅಂತ ಬರ್ತಾರಲ್ಲ ಅವ್ರಿಗೆ ಫೋನ್ ಮಾಡಿ, ಜಿಲ್ಲಾ ಪ್ರಮುಖರು ಯಾರ್ಯಾರಿದೆ SKDRDP ಅವ್ರಿಗೆ ಫೋನ್ ಮಾಡಿ, ನಮಗೆ ಉಳಿತಾಯದ ಹಣ ಕೊಡು, ಆನಂತರ ಬಾಂಡ್ ಏನಿದೆ ಒರಿಜಿನಲ್ ಬಾಂಡ್ ಪೇಪರ್ ತಂದುಕೊಡಿ, ನಮ್ಮ ಸಂಘದ ಮುಖ್ಯಸ್ಥನಿಗೆ ಗ್ರೂಪ್ ಅಡ್ಮಿನ್ಗೆ ತಂದುಕೊಡು ಅಂತ ಹೇಳಿ ಎಲ್ಲರಿಗೂ ಕೂಡ ಫೋನ್ ಮಾಡಿ, ಉಳಿತಾಯದ ಹಣ ಕೊಡಲೇಬೇಕು. ಒಂದು ವೇಳೆ ಅವರು ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿದರೆ ನಮ್ಮ ರಾಜ್ಯಸಭಾ ಸದಸ್ಯರಾದಂತಹ ಶ್ರೀಮಾನ್ ಏನು ವೀರೇಂದ್ರ ಜೈನ್ ಅವರಿದ್ದಾರೆ, ಇದ್ರು SKDRDP ಮುಖ್ಯಸ್ಥರವರು ಪೂರ್ತಿಯಾಗಿ, ಅವರ ಫ್ಯಾಮಿಲಿ ಅವರ ಕುಟುಂಬ, ಅವರ ನಂಬರ್ ನೋಟ್ ಮಾಡ್ಕೊಳ್ಳಿ, ಲ್ಯಾಂಡ್ಲೈನ್ ಕೊಡ್ತಾ ಇದ್ದೀನಿ, 08256277144 ಅಥವಾ 277121. ಇವರ ವೆಬ್ಸೈಟ್ನಲ್ಲೇ ಸಾರ್ವಜನಿಕ ಮಾಹಿತಿಗಾಗಿ ಅವರು ವೆಬ್ಸೈಟ್ನಲ್ಲೇ ಹಾಕ್ಕೊಂಡಿದ್ದಾರೆ, ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನೊಬ್ಬರು ಶೀನಪ್ಪ ಅಂತ, ಅವರು ರೀಜನಲ್ ಡೈರೆಕ್ಟರ್, 9 ನೋಟಿಸ್ ಶೀನಪ್ಪ ಅಂತಾರೆ ಅವ್ರಿಗೆ, ಎಲ್ಲರಿಗೂ ಅವ್ರಿಗೆ ಭಾಳ ಪ್ರೀತಿ ಅಂತ ಎಲ್ಲರೂ ಅವ್ರನ್ನ ನೋಟಿಸ್ ಶೀನಪ್ಪ ಅಂತ ಕರೀತಾರೆ. ಅವರು ಕೂಡ ನಿಮಗೆ ಸಂಪರ್ಕಕ್ಕೆ ಸಿಗ್ತಾರೆ. ಅವ್ರ ಸಂಪರ್ಕಕ್ಕೆ ಸಿಗಲಿಲ್ಲ ಅಂತ ಹೇಳಿದರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ, 9448796369. ಇವರಿಗೆ ಫೋನ್ ಮಾಡಿ ಇವೆಲ್ಲ ಕಂಡೀಷನ್, ಬ್ಯಾಂಕ್ ಸ್ಟೇಟ್ಮೆಂಟು, ಅದರಲ್ಲಿ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಬ್ಯಾಂಕ್ ಸ್ಟೇಟ್ಮೆಂಟು, ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ವಾರ ಕಟ್ಟಿದ್ದಿರಬೇಕು, ವಾರ ಕಟ್ಟಿದ ವಿವರಣೆ, ಉಳಿತಾಯ ಹಣದ ವಿವರಣೆ. ಆನಂತರ ಇನ್ನೂ ಒಂದು ಪ್ರಮುಖವಾಗಿ ಅವರಿಗೆ ಹೇಳಬೇಕು ಏನಂತ ಹೇಳಿದರೆ, ನಮ್ಮದು ಏನು ಸಿಬಿಲ್ ಸ್ಕೋರ್ ಇದೆ ಅದನ್ನು ಇನ್ಕ್ರೀಸ್ ಮಾಡಿಕೊಡಿ ಅಂತ ಹೇಳಬೇಕು. ಇದು ಇನ್ನೊಂದು ಮುಖ್ಯವಾದಂಥ ಕಂಡೀಷನ್ ಇದು. ನೀವು ಇಷ್ಟು ವರ್ಷ ಕಟ್ಟಿದ್ರಲ್ಲ, ವಾರ ವಾರ ಕಟ್ಟಿದ್ರಲ್ಲ, ಕಡ್ಡಾಯವಾಗಿ ನಿಮ್ಮ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗಲೇಬೇಕು. ಇನ್ಶೂರೆನ್ಸ್ ಬಾಂಡ್ ಒಂದು ತಗೊಳ್ಳಿ, ಆನಂತರ ಬ್ಯಾಂಕ್ ಸ್ಟೇಟ್ಮೆಂಟ್ ಆಯಿತು, ಆನಂತರ ವಾರ ಕಟ್ಟಿದಂಥ ದುಡ್ಡು, ಉಳಿತಾಯದ ಹಣ, ಇವೆಲ್ಲವೂ ಕೂಡ ಅದರಲ್ಲಿ ನಮೂದಾಗಿರಬೇಕು. ಇಲ್ಲ ಅಂತ ಹೇಳಿದರೆ, ತಂದು ಕೊಡಲಿಲ್ಲ ಅಂತ ಹೇಳಿದರೆ, ನೀವು ಯಾರಿಗೂ ಕೂಡ ಸಾಲ ಮನ್ನಾ ಮಾಡಿ ಅಂತ ಕೇಳಬೇಕಾಗಿಲ್ಲ. ನಿಮ್ಮ ಸಾಲ ಮನ್ನಾ ಮಾಡಿದಂಗೆನೆ, ನಿಮ್ಮ ಸಾಲ ಮನ್ನಾ ಆಯಿತು ಅಂತ ತಿಳಿರಿ. ಯಾಕಂತ ಹೇಳಿದರೆ, ಈ ವಿವರಣೆ ಇಲ್ಲ ಅಂತ ಹೇಳಿದರೆ ಇದು ಒಂದು ದೊಡ್ಡ ಗೋಲ್ಮಾಲ್, ಇದು ನಿಮ್ಮ ದುಡ್ಡನ್ನು ಅವರು ತಿಂದು ಹಾಕ್ತಾ ಇದ್ದಾರೆ, ನಿಮಗೆ ಮೋಸ ಆಗ್ತಾ ಇದ್ದಾರೆ. ಹೀಗಾಗಿ ನೀವು ಸಾಲ ಕಟ್ಟುವ ಅವಶ್ಯಕತೆ ಇಲ್ಲ, ಒಂದು ರೂಪಾಯಿನೂ ಕೂಡ ಕಟ್ಟಬೇಡಿ. ಇದು ಏನು ವಿವರಣೆ ಕೊಡಲಿಲ್ಲ ಅಂತ ಹೇಳಿದರೆ ನಿಮ್ಮ ಸಾಲ ಮನ್ನಾ ಆಯಿತು ಅಂತ ತಿಳ್ಕೊಂಡ್ಬಿಡಿ. ಹೀಗಾಗಿ ನೀವು ಯಾರು ಕೂಡ ಹೆದರ್ಕೊಂಡು ನೇಣಿಗೆ ಶರಣಾಗಬೇಡಿ, ಸಾವಿಗೆ ಶರಣಾಗಬೇಡಿ, ಧೈರ್ಯದಿಂದ ಎದುರಿಸಿ. ಮತ್ತೆ ನಿಮಗೆ ಕಿರುಕುಳ ಮಾಡಿದರೆ ಒಂದು ವಿಡಿಯೋ ಮಾಡ್ಕೊಳ್ಳಿ, ಬಹಳ ಮುಖ್ಯವಾದಂಥ ಒಂದು ಸಲಹೆ ತಗೊಳ್ಳಿ. ಯಾರಿಗೂ ಬೈಬೇಡಿ, ಬಂದಿರ್ತಾರಲ್ಲ ಬೇಕಂತಲೇ ನೀವು ಬೈಬೇಕು ಅಂತ ಏನೇನೋ ನಿಮಗೆ ಪ್ರೊವೋಕ್ ಮಾಡ್ತಾರೆ, ನೀವು ಕೆಟ್ಟದಾಗಿ ಬೈಬೇಕು ಅಂತೇಳಿ. ಯಾರಿಗೂ ಕೂಡ ಕೆಟ್ಟದಾಗಿ ಬೈಬೇಡಿ, ಕಾನೂನುಬಾಹಿರ ಪದಗಳನ್ನು ಬಳಸಬೇಡಿ. ಹೊಡೆಯೋದಂತರೂ ಬೇಡವೇ ಬೇಡ, ಹೊಡಿಬೇಡಿ, ಏನು ನಿಮ್ಗೆ ಹೊಡಿಬೇಕಂತಲೇ ಮಾಡ್ತಾರೆ ಅವರು. ಹೆಣ್ಮಕ್ಳು ಬಂದವರು ಒಂದು ಸರಿ ಬೇಕಂತಲೇ ನಿಮ್ಗೆ ಏನಾದರೂ ಅಂದು ನೀವು ಅಂದ್ಕೊಳ್ಳೆ ನೋಡಿ, ಹೆಣ್ಮಕ್ಳು ನಮ್ಗೆ ಹಿಂಗೆ ಸೀರೆ ಹರಿದ್ರು ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಂಥ ಉದಾಹರಣೆನೂ ಇದೆ. ಬೇಕಂತಲೇ ನಾಟಕ ಮಾಡ್ತಾರೆ. ನೀವು ದೂರಿಂದನೇ ಮಾತಾಡಿ, ಮನೆ ಒಳಗಡೆ ಕರ್ಕೋಬೇಡಿ, ಸಭ್ಯ ರೀತಿಯಿಂದನೇ ಮಾತಾಡಿ, ಕಾನೂನುಬಾಹಿರವಾಗಿ ಏನು ಮಾತಾಡೋಕ್ಕೆ ಹೋಗಬೇಡಿ. ಸಮಾಧಾನದಿಂದನೇ ಶಾಂತಿಯಿಂದನೇ ಹೇಳಿ ಅವರಿಗೆ, ಇಷ್ಟು ದಾಖಲೆ ಬೇಕು ಅಂತ ಹೇಳಿ. ಅವರು ತಂದು ಕೊಡಲಿಲ್ಲ, ಮೊದಲು ಅವ್ರು ತಂದು ಕೊಡಬೇಕು ಅವನ್ನೆಲ್ಲ, ನಿಮ್ಮ ಉಳಿತಾಯದ ಹಣ ಇವತ್ತೇ ತಂದು ಕೊಡಬೇಕು ಅವರು. ಯಾವಾಗ ಕೊಡ್ತೀನಿ ಕಾರ್ಯಕ್ರಮ ಮಾಡಿ ಕೊಡ್ತೀನಿ ಅಂತಾರಲ್ಲ, ಯಾವಾಗ ಅವ್ರು ಕೊಡ್ತಾರೆ ಅವಾಗಿಂತರ ಬ್ಯಾಂಕಿನವ್ರಿಗೆ ಡೈರೆಕ್ಟಾಗಿ ಬ್ಯಾಂಕಿಗೆ ಕಟ್ತೀವಿ ಅಂತ ಹೇಳಿ. ಇದಾಗಲಿಲ್ಲ ಅಂತ ಹೇಳಿದರೆ ನಿಮ್ಮ ಸಾಲ ಮನ್ನಾ ಆದಂಗೆ ಧೈರ್ಯವಾಗಿ ಎದುರಿಸಿ, ಒಂದು ವಿಡಿಯೋಗಳನ್ನು ಮಾಡ್ಕೊಳ್ಳಿ. ಅವರು ಕಿರುಕುಳ ಕೊಟ್ಟರೆ ಸ್ಥಳೀಯ ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಕೊಡಿ. ನಿಮಗೆ ನೋಟಿಸ್ ಕೊಡ್ತೀವಿ ಅಂತ ಹೇಳಿದರೆ ನೋಟಿಸ್ ಕೊಟ್ಟರೆ ನಿಮ್ಮ ಜೊತೆಗೆ ನಾವಿದ್ದೀವಿ. ಸೌಜನ್ಯ ಹೋರಾಟ ಸಮಿತಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದ ಇಡೀ ರಾಜ್ಯಾದ್ಯಂತ ಇರುವಂತಹ ಸೌಜನ್ಯ ಹೋರಾಟ ಸಮಿತಿ, ನಿಮ್ಮ ಪರವಾಗಿ ನಾವಿರ್ತೀವಿ. ಆ ನೋಟಿಸನ್ನು ನಮಗೆ ಕಳಿಸ್ಕೊಡಿ, ನಾವು ನಿಮ್ಮ ಪರವಾಗಿ ಉತ್ತರವನ್ನು ಕೊಡ್ತೀವಿ. ಏನೇನು ಅಂದರೆ, ಕಾನೂನಿನ ಸಲಹೆಯನ್ನು ಏನೇನು ರೀತಿಯಾಗಿ ನಾವು ಉತ್ತರ ಕೊಡಬೇಕು, ಕಾನೂನಿನ ಸಲಹೆಗೆ ಒಂದಿಷ್ಟು ಒಳ್ಳೆಯ ತಜ್ಞರಿದ್ದಾರೆ, ವಕೀಲರು ಅಡ್ವೊಕೇಟ್ ಇದ್ದಾರೆ, ಅವರ ಸೇವೆ ಖಂಡಿತ ನಮಗಿರ್ತದೆ. ಆ ಒಂದು ಸೇವೆಯನ್ನು ನಿಮಗೂ ಕೂಡ ನಾವು ಕೊಡ್ತೀವಿ. ಹೀಗಾಗಿ ಯಾರೂ ಭಯ ಪಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸಾಲ ಕೇಳೋಕ್ಕೆ ಮನೆ ಕಡೆ ಬಂದ್ರೆ ಅಂತೇಳಿ ಎದೆ ಹೊಡ್ಕೋಬೇಡಿ. ನಮ್ಮ ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ ನನ್ನ ಫೋಟೋ ನೋಡಿ ಭಾಳ ನಮಗೂ ಕೂಡ ನೋವಾಗಿದೆ. ಸಾವಿಗೆ ಶರಣಾಗಬೇಡಿ, ನಿಮ್ಮ ಜೊತೆಗೆ ನಾವಿದ್ದೀವಿ. ಹೀಗಾಗಿ ನಿಮ್ಮ ಸಾಲ ಯಾವಾಗ ಅವ್ರು ತಂದು ಕೊಡೋದಿಲ್ಲ, ಸಾಲ ಮನ್ನಾ ಆಗಿದೆ ಅಂತ ತಿಳ್ಕೊಳ್ಳಿ. ವಿಜೃಂಭಣೆಯಿಂದ, ನಿಶ್ಚಿಂತೆಯಿಂದ ದೀಪಾವಳಿಯನ್ನು ಆಚರಿಸಿ. ಇದು ನಿಮ್ಮ ಗಿರೀಶ್ ಮಟ್ಟಣ್ಣವರ್, ಬಾಂಬೆ ಸಾಯಿ ಗಿರೀಶ್ ಮಟ್ಟಣ್ಣವರ್ ಕೊಡ್ತಾ ಇರುವಂಥ ದೀಪಾವಳಿ ಧಮಾಕ. ಎಲ್ಲರೂ ನಿಶ್ಚಿಂತೆಯಿಂದ ಹಬ್ಬವನ್ನು ಆಚರಣೆ ಮಾಡಿ. ನಮಸ್ಕಾರ.